ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾದ ಬೆನ್ನಲ್ಲೇ ಕಾರವಾರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ವಾಹನ ಹಾಗೂ ಕಡಲತೀರಗಳಲ್ಲಿ ಸಂಚರಿಸುವ ಬೋಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ನೌಕಾದಳ ಕೋಸ್ಟ್ ಗಾರ್ಡ್ಸ್ ಕೋಸ್ಟಲ್ ಪೊಲೀಸ್ ಜಿಲ್ಲಾ ಪೊಲೀಸರು ಎಚ್ಚರದಿಂದಿರಲು ಉನ್ನತ ಅಧಿಕಾರಿಗಳಿಂದ ಸೂಚನೆ ರವಾನೆಯಾಗಿದೆ ಎಂದು ತಿಳಿದುಬಂದಿದೆ ಇಂಡೋಪಾಕ್ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾದ ಬೆನ್ನಲ್ಲೇ ಎಲ್ಲೆಡೆ ಭದ್ರತಾ ಪಡೆಗಳಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಲಾಗಿದ್ದು ಕರಾವಳಿಯಲ್ಲಿ ವಾಹನ ಹಾಗೂ ಕಡಲ ತೀರಗಳಲ್ಲಿ ಸಂಚರಿಸುವ ಬೋಟ್ಗಳ ಮೇಲೆ ಹದ್ದಿನ ಕಣ್ಣು ಇಡಲಾಗಿದೆ ಗಡಿಯಲ್ಲಿ ಯುದ್ಧದ ಲಕ್ಷಣಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಉಗ್ರರು ಯಾವ ಕ್ಷಣದಲ್ಲಾದರೂ ದಾಳಿಗಾಗಿ ಭಾರತಕ್ಕೆ ನುಸುಳುವ ಸಂಭವ ಇದೆ ಈ ಹಿನ್ನೆಲೆಯಲ್ಲಿ ನೌಕಾದಳ ಕೋಸ್ಟ್ ಗಾರ್ಡ್ಸ್ ಕೋಸ್ಟಲ್ ಪೊಲೀಸ್ ಜಿಲ್ಲಾ ಪೊಲೀಸರು ಎಚ್ಚರದಿಂದಿರಲು ಉನ್ನತ ಅಧಿಕಾರಿಗಳಿಂದ ಸೂಚನೆ ರವಾನೆಯಾಗಿದೆ ಎಂದು ತಿಳಿದುಬಂದಿದೆ ಕರ್ವರ್ ಸೇರಿದಂತೆ ಜಿಲ್ಲೆಯ ವಿವಿಧ ರೈಲು ನಿಲ್ದಾಣ ರಸ್ತೆ ಮಾರ್ಗಗಳಲ್ಲಿ ಎಲ್ಲರ ಚಲನವಲನಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಕಾರವಾರ್ ನಗರದ ಬೈತ್ಕೋಲ್ ಬಂದರಿನ ಬಳಿ ತಾತ್ಕಾಲಿಕ ಚೆಕ್ ಪೋಸ್ಟ್ ಒಂದನ್ನ ಪೊಲೀಸ್ ಇಲಾಖೆ ಸ್ಥಾಪಿಸಿದೆ ಇಲ್ಲಿ ಪೊಲೀಸ್ ಸಿಬ್ಬಂದಿ ಹೊರ ರಾಜ್ಯಗಳಿಂದ ಬರುವ ವಾಹನಗಳನ್ನ ತಡೆದು ತಪಾಸಣೆ ನಡೆಸುತ್ತಿದೆ ಅವುಗಳ ನೋಂದಣಿ ಸಂಖ್ಯೆ ವಾಹನ ಸವಾರರ ಗುರುತಿನ ಚೀಟಿಯ ಸಂಖ್ಯೆಗಳನ್ನ ಸಿಬ್ಬಂದಿ ನೋಂದಾವಣೆ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಕೋಸ್ಟಲ್ ಪೊಲೀಸರು ಕೂಡ ಮೀನುಗಾರಿಕಾ ದೋಣಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವುದೇ ಅನುಮಾನಾಸ್ಪದ ದೋಣಿ ಅಥವಾ ಬೋಟ್ಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಗಿದೆ Vismaya News Karwara